ಅಥಣಿ ಪಟ್ಟಣದ ಗಸ್ತಿ ಪ್ಲಾಟ್ ಬಡಾವಣೆಯಲ್ಲಿ 12 ವರ್ಷದ ಬಾಲಕನನ್ನು ಕುಡಿದ ಮತ್ತಿನಲ್ಲಿ ದ್ವಿಚಕ್ರ ವಾಹನಕ್ಕೆ ಕಟ್ಟಿ ಎಳೆದು ಅಮಾನವೀಯ ಕೃತ್ಯವನ್ನು ಎಸಗಿದ್ದಾರೆ. ಅಥಣಿ ಪಟ್ಟಣದ ಗಸ್ತಿ ಪ್ಲಾಟ್ ಬಡಾವಣೆಯಲ್ಲಿ 12 ವರ್ಷದ ಬಾಲಕನನ್ನ ಕುಡಿದ ಮತ್ತಿನಲ್ಲಿ ದ್ವಿಚಕ್ರ ವಾಹನಕ್ಕೆ ಕಟ್ಟಿ ಎಳೆದು ಅಮಾನವೀಯ ಕೃತ್ಯ ಎಸಗಿದ್ದಾರೆ. ಸಾಕಿದ ಮೀನುಗಳಿಗೆ ಎರೆಹುಳು ಹಿಡಿದು ತರಲು ಹೋದ ಬಾಲಕನ ಮೇಲೆ ಸಹೋದರರಿಬ್ಬರು ಬಾಲಕನ ಮೈ ಮೇಲೆ ಇದ್ದ ಬಟ್ಟೆಯನ್ನು ಬಿಚ್ಚಿ ಕೈಗೆ ಹಗ್ಗದಿಂದ ಕಟ್ಟಿ ದ್ವಿಚಕ್ರ ವಾಹನಕ್ಕೆ ಕಟ್ಟಿ ಎಳೆದಾಡಿದ ಘಟನೆ ನಡೆದಿದೆ. ಹಲ್ಲೆಗೊಳಗಾದ ಬಾಲಕ 12 ವರ್ಷದ ಹರೀಶ್ ಶ್ರೀನಿವಾಸ್ ಹೋಮ್ಕರ್ ಎಂದು ಗುರುತಿಸಲಾಗಿದೆ. ಹಲ್ಲೆ ಮಾಡಿದ ಸಹೋದರರು ಕೆಇಬಿ ನಿವೃತ್ತ ನೌಕರ ಅನ್ನಪ್ಪ ಬಳ್ಳೊಳಿಯವರ ಮಕ್ಕಳಾದ ರಾಜು ಅನ್ನಪ್ಪ ಬಳ್ಳೊಳಿ, ಮುರಳಿ ಅನ್ನಪ್ಪ ಬಳ್ಳೊಳಿ ಎಂದು ಹೇಳಲಾಗುತ್ತಿದೆ. ಬಾಲಕನ ತಂದೆ ತಾಯಿ ಇಬ್ಬರು ದಿನಾಲೂ ಬಟ್ಟೆ ಅಂಗಡಿಯೊಂದರಲ್ಲಿ ಕೂಲಿ ಕೆಲಸ ಮಾಡಿ ಜೀವನ ನಡೆಸುತ್ತಿದ್ದು, ಜೀವನ ನಡೆಸುವುದೇ ಕಷ್ಟವಾಗಿರುವಾಗ ಮಗನಿಗೆ ಹೀಗಾದ ಘಟನೆ ಕಂಡು ದಂಪತಿಗಳು ಆಘಾತಕ್ಕೊಳಗಾಗಿದ್ದಾರೆ. ಆ ಬಾಲಕ ಮಾಡಿದ ತಪ್ಪಾದರೂ ಏನು? ಏನು ತಪ್ಪು ಮಾಡದ ಅಮಾಯಕ ಬಾಲಕನನ್ನ ದ್ವಿಚಕ್ರ ವಾಹನಕ್ಕೆ ಕಟ್ಟಿ ಎಳೆದು ಕುಡಿದ ಮತ್ತಿನಲ್ಲಿ ಮಜಾ ಮಾಡಿ ಕೇಕೆ ಹಾಕಿ ಅಮಾಯಕ ಬಾಲಕನ ಜೀವದ ಜೊತೆ ಆಟವಾಡಿದ್ದಾರೆ?